ಓಟಿವಿಗೆ ಸ್ವಾಗತ. ನಾನು ಪ್ರಿಯಾಂಕಾ ರಾಠೋಡ್. ದೇವರಹಿಪ್ಪರಿಗಿ ತಾಲೂಕಿನ ಸಾತಿಹಾಳ ಹಾಗೂ ಮಾರ್ಕಬಿನಹಳ್ಳಿ ಗ್ರಾಮದಲ್ಲಿ ಜಲಜೀವನ ಮಿಷನ್ ಯೋಜನೆಯಡಿಯಲ್ಲಿ ಕುಡಿಯುವ ನೀರು ಪೂರೈಕೆ ಕಾಮಗಾರಿಗೆ ಶಾಸಕರ ಸಹೋದರಾದ ಸಾಹೇಬ್ ಗೌಡ ಪಾಟೀಲ್ ಶಾಸನೂರ್ ಅವರು ಶನಿವಾರ ಭೂಮಿ ಪೂಜೆ ನೆರವೇರಿಸಿದರು. ಸಾತಿಹಾಳ ಗ್ರಾಮದಲ್ಲಿ ಸುಮಾರು 1.22 ಕೋಟಿ ಹಾಗೂ ಮಾರ್ಕಬಿನಹಳ್ಳಿ ಗ್ರಾಮದ ಸುಮಾರು 78 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಯನ್ನು ಕೈಗೊಳ್ಳಲಾಗುತ್ತಿದೆ. ಸಾರ್ವಜನಿಕರು ಹಾಗೂ ರಸ್ತೆಗೆ ತೊಂದರೆಯಾಗದಂತೆ ಕಾಮಗಾರಿ ಕೈಗೆತ್ತಿಕೊಳ್ಳುವಂತೆ ಮತ್ತು ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸುವಂತೆ ಶಾಸಕರಾದ ಸೋಮನಗೌಡ ಪಾಟೀಲ್ ಶಾಸನೂರ್ ಅವರು ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ದಾರೆ ಎಂದು ಸಾಹೇಬ್ ಗೌಡ ಪಾಟೀಲ್ ಶಾಸನೂರ್ ತಿಳಿಸಿದರು. ಪ್ರಾಸ್ತಾವಿಕವಾಗಿ ಮುಖಂಡ ಬಿಕೆ ಪಾಟೀಲ್ ರವರು ಮಾತನಾಡಿದರು. ನಲ್ಲಿ ನೀರನ್ನ ಕೊಡಲೇಬೇಕು ಅನ್ನುವಂತಹ ದೂರದೃಷ್ಟಿಯನ್ನು ಇಟ್ಕೊಂಡು ಈ ಯೋಜನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ಸರ್ಕಾರ ಹಾಕೊಂಡಿರ್ತಕ್ಕಂಥ ಯೋಜನೆಗಳನ್ನ ಪ್ರತಿ ಮನೆಗೆ ಮುಟ್ಟಿಸುವಂತಹ ಕಾರ್ಯ ನಮ್ಮ ಶಾಸಕರಿಂದ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಬಹಳ ಸ್ಪಷ್ಟವಾಗಿ. ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಕೆ ಲಿಯೇ ಯೂಟ್ಯೂಬ್ ಎಕ್ಸ್ಪ್ರೆಸ್ ಕೋ ಸಬ್ಸ್ಕ್ರೈಬ್ ಕೀಜಿಯೇ, ಸಾಥ್ ಮೇ ಬೆಲ್ ಐಕಾನ್ ಕೋ ಭೀ ಕ್ಲಿಕ್ ಕೀಜಿಯೇ, ಸಾಥ್ ಹೀ ಸಾಥ್ ಲೈಕ್ ಶೇರ್ ಔರ್ ಕಮೆಂಟ್ ಕರ್ನಾ ನಾ ಭೂಲಿಯೇ.